ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಮಾಲೆಯೊಂದಿಗೆ ಹೇಗೆ ಜಪಿಸುವುದು ಅನ್ನೋದನ್ನ ನಾವು ನೋಡೋಣ. ಸೊ ಹೀಗೆ ಜಪಮಾಲೆ ಇರುತ್ತೆ, 108 ಮಣಿಗಳಿರ್ತವೆ ಇದರಲ್ಲಿ. ಇದು 109ನೆಯದು, ಮೇಲಿನದು. ಜಪಮಾಲೆಯನ್ನ ಕೈಯಲ್ಲಿ ಹಿಡ್ಕೊಳ್ಳುವಾಗ ನಾವು ಗಮನಿಸಬೇಕಾದಂಥ ಅಂಶವೆಂದರೆ ಈ ಬೆರಳಿನಲ್ಲಿ ನಾವು ಜಪಮಾಲೆಯನ್ನು ಮುಟ್ಟಬಾರ್ದು, ತೋರು ಬೆರಳು ಈ ಬೆರಳಲ್ಲಿ. ಯಾಕೆಂದ್ರೆ ನಾವೆಲ್ಲರ ತಪ್ಪನ್ನು ಕಂಡುಹಿಡಿಯುವಂಥ ಬೆರಳಿದು, ಅದರಿಂದ ಈ ಬೆರಳಲ್ಲಿ ಮುಟ್ಟಬಾರ್ದು. ನಮ್ಮ ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ಇದೆರಡನ್ನು ಉಪಯೋಗಿಸಿ ನಾವು ಹೀಗೆ ಹಿಡ್ಕೋಬೇಕು. 109ನೇ ಮಣಿ ಇರುತ್ತೆ, ಸುಮೇರು ಮಣಿ ಅಥವಾ ಕೃಷ್ಣ ಮಣಿ ಅಂತ ಹೇಳಲಾಗುತ್ತೆ. ಅದನ್ನು ಹಿಡ್ಕೊಂಡು ನಾವು ಪಂಚತತ್ವ ಮಂತ್ರವನ್ನು ಹೇಳಬೇಕು. ಪಂಚತತ್ವ ಮಂತ್ರ: ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಅದಾದಮೇಲೆ ನಾವು ಹೀಗೆ ಜಪವನ್ನು ಪ್ರಾರಂಭಿಸಬೇಕು. ಕೆಲವು ಜಪಮಣಿಯಲ್ಲಿ ಕೆಲವೊಂದು ಕಡೆ ದೊಡ್ಡ ಮಣಿಗಳಿರ್ತವೆ, ಇನ್ನೊಂದು ಕಡೆ ಚಿಕ್ಕದಿರುತ್ತೆ. ದೊಡ್ಡ ಮಣಿ ಇದ್ದರೆ ದೊಡ್ಡ ಮಣಿಯಿಂದ ಪ್ರಾರಂಭಿಸಿ. ಈ ಜಪಮಾಲೆಯಲ್ಲಿ ಎರಡು ಕಡೆಯೂ ಒಂದೇ ಥರದ ಮಣಿ ಇದೆ, ಅದರಿಂದ ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಇದನ್ನು ನಿಮ್ಮ ಕಡೆಗೆ ಎಳ್ಕೊಳ್ಳಿ, ಜಪಮಣಿಯನ್ನು ನಿಮ್ಮ ಕಡೆಗೆ ಎಳ್ಕೋಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ನಿಮ್ಮ ಕಡೆಗೆ ಎಳ್ಕೋಬೇಕು. ಹೀಗೆ ಜಪಿಸ್ತಾ ಜಪಿಸ್ತಾ ಇಲ್ಲಿಗೆ ಬಂದು ನೀವು ತಲುಪ್ತೀರಿ. ಈಗ ಒಂದು ರೌಂಡ್ ಆಯಿತು ಅಂತ, ಈಗ ಒಂದು ರೌಂಡ್ ಮುಗೀತು. ಒಂದು ರೌಂಡ್ ಮುಗಿದ ತಕ್ಷಣ ಇನ್ನೊಂದು ರೌಂಡ್ ಮಾಡಬೇಕಂತಿದ್ದರೆ ಮತ್ತೆ ಹೀಗೆ ಮುಂದುವರಿಯೋದಲ್ಲ, ಜಸ್ಟ್ ತಿರುಗಿಸಿ, ನೀವು ಎಲ್ಲಿಂದ ಮುಗಿಸಿದ್ರೋ ಅಲ್ಲಿಂದ ಮತ್ತೆ ಪ್ರಾರಂಭಿಸಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತರಂದ ಹೇಳಿ ಮತ್ತೆ ಪ್ರಾರಂಭಿಸಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳಿ. ಇನ್ನು ನಾವು ಈ ಜಪ ಬ್ಯಾಗನ್ನು ಉಪಯೋಗಿಸ್ತೀವಿ. ಯಾಕೆ ಈ ಜಪ ಬ್ಯಾಗನ್ನು ಉಪಯೋಗಿಸ್ತೀವಿ ಅಂದರೆ, ಒಂದೇನೆಂದರೆ ನಾವು ಮಾಡಿದ ಮಂತ್ರದ ಫಲ ಅದು ಇದರ ಒಳಗಡೆ ಇರುತ್ತೆ ಅಂತ. ಅಂದರೆ ಹೊರಗಡೆ ಹೋಗಲ್ಲ, ಆ ಪವರ್ ಇರುತ್ತೆ ಇದರಲ್ಲಿ ಅಂತ. ಹೊರಗಡೆ ತೋರಿಸ್ಕೊಂಡು ಜಪ ಮಣಿಯನ್ನು ಮಾಡೋ ಬದಲು ಇದರ ಒಳಗಡೆ ಮಾಡಿದರೆ ಒಳ್ಳೆಯದು. ಇನ್ನೊಂದು, ಇಲ್ಲಿ ನಿಮಗೆ ಕೈಯನ್ನು ಹೀಗೆ ಹೊರಗಡೆ ಇಡೋದಕ್ಕೆ ಒಂದು ಅವಕಾಶವೂ ಇದೆ ಇದರಲ್ಲಿ. ಈ ಬೆರಳನ್ನು, ಕೈಯನ್ನಲ್ಲ ಸಾರಿ, ಬೆರಳನ್ನು ಹೊರಗಡೆ ಹೀಗೆ ಇಡೋದಕ್ಕೆ ಅವಕಾಶ ಇದೆ. ಹಾಗೂ ನಿಮಗೆ ಗ್ರಿಪ್ ಸಿಗುತ್ತೆ ಜಪ ಮಾಡುವಾಗ, ನೀವು ಇದನ್ನ ಹೀಗೆ ಇದು ಮಾಡ್ಬೋದು, ಕಟ್ಬೋದು, ಈ ಥರ ಹೀಗೆ ಹೀಗೆ ಇಟ್ಕೊಂಡು ನೀವು ಜಪವನ್ನು ಮಾಡ್ಬೋದು. ಯಾಕೆಂದರೆ ಜಪಮಣಿಯನ್ನು ಮತ್ತೆ ನಾವು ಅಲ್ಲಿ ಇಲ್ಲಿ ಹಾಕುವಂಥದ್ದು ಕೂಡ ಸರಿಯಲ್ಲ. ಜಪಮಣಿ ಕೂಡ ಸ್ವಚ್ಛವಾಗಿರುತ್ತೆ, ಒಳಗಡೆ ಸುರಕ್ಷಿತವಾಗಿರುತ್ತೆ ಇದರಲ್ಲಿ ನಾವು ಮಾಡಿದಾಗ. ಇನ್ನು ಜಪಮಣಿ ಜೊತೆ ನಿಮಗೆ ಈ ಮಾಲೆಯ ಜೊತೆ ಸಾಕ್ಷಿ ಮಾಲೆ ಅಂತ ಒಂದು ಕೊಟ್ಟಿರ್ತಾರೆ. ಈ ಸಾಕ್ಷಿ ಮಾಲೆ ಯಾಕಂದರೆ ಒಂದು ರೌಂಡ್ ಮಾಡಿದ ತಕ್ಷಣ ನಿಮಗೆ ಕೌಂಟ್ ಮಾಡೋಕ್ಕೆ ಒಂದು ರೌಂಡ್ ಆಯಿತು ಅಂತ. 108 ಬಾರಿ ಜಪಿಸಿದಾಗ ಒಂದು ರೌಂಡ್ ಅಂತ ಲೆಕ್ಕ. ಒಂದು ರೌಂಡ್ ಆಯಿತು, ಎರಡು ರೌಂಡ್ ಆಯಿತು. ಹೀಗೆ ಭಕ್ತಾದಿಗಳು 16 ರೌಂಡ್ಸ್ ಮಾಡ್ತಾರೆ, ಕೆಲವರು ಏಕಾದಶಿ ದಿವಸ 64 ರೌಂಡ್ಸ್ ಕೂಡ ಮಾಡ್ತಾರೆ. ಆವಾಗ ಒಂದು 16 ಆದಾಗ ಇನ್ನೊಂದನ್ನು ಈ ಕಡೆ ಇನ್ನೊಂದು ಇರುತ್ತೆ, ಇದನ್ನು ಹೀಗೆ ಎಳಿತಾರೆ, ಒಂದು ರೌಂಡ್ ಎರಡು ರೌಂಡ್ ಈ ಥರ. ಸೊ ಹೀಗೆ ನೀವು ಜಪಿಸಬಹುದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಚಾಂಟ್ ಆ್ಯಂಡ್ ಬಿ ಹ್ಯಾಪಿ. ಹರೇ ಕೃಷ್ಣ.